గుడ్ మార్నింగ్ ఎవరిబడి, నేను గురు రఘవేంద్ర ప్రాపర్టీసింద నంజనగూడు సజ్జ ಮಾತಾಡ್ತಿರೋದು. ಇಲ್ಲೇನು ರಸ್ತೆ ಇದೆಯಲ್ಲ, ಇದು ಊಟಿ ರೋಡಿಂದ ಬರುವಂಥದ್ದು. ಇಲ್ಲಿಂದ ಜಸ್ಟ್ ಒಂದು 300 or 400 meters ಒಳಗಡೆ ಈ ಒಂದು ಪ್ರಾಪರ್ಟಿಗೆ ಎಂಟ್ರಿ ಇದೆ. ತಾರ್ ರೋಡಿಂದ ಜಸ್ಟ್ ಒಂದು 400 meter, 300-400 meter ಅಷ್ಟೇ. ಬಟ್ ಇದು ವಿಶಾಲವಾದಂಥ ರಸ್ತೆ, ಒಂದು 40 ರಸ್ತೆ ಇದೆ ಇದು. ಇದೆಲ್ಲ ಸರ್ಕಾರಿ ರಸ್ತೆನೇ ಇದು ನೋಡಿ. ಇದು ಕೂಡ ರಸ್ತೆನೇ, ಬಟ್ ಇದೆಲ್ಲ ಗಾರ್ಡನ್ ಮಾಡ್ಕೊಬೋದು. ಇದು ಇದು ವಿಶಾಲವಾಗಿದೆ ರಸ್ತೆ ಇದು. ಸೊ ಇದು ಪ್ರಾಪರ್ಟಿ. ಸೊ ಇದು ನಾರ್ತ್ ಫೇಸಲ್ಲಿದೆ. ಇಲ್ಲೇನು ಕಾರ್ ನಿಂತಿದೆಯಲ್ಲ, ಆ ಕಾರಿಂದ ರೈಟ್ ಹೋದರೆ ಅದು ಕೂಡ ಒಂದು ರಸ್ತೆ. ಸೊ ಏನು, ಇದು ಕೂಡ ಒಂದು ರಸ್ತೆ. ಸೊ ಈ ಪ್ರಾಪರ್ಟಿಲಿ ನಾರ್ತ್ ಫೇಸ್ಗೂ ಕೂಡ ಒಂದು ರಸ್ತೆ ಇದೆ. ಸೊ ಈ ರಸ್ತೆಗೇ ಅಟ್ಯಾಚ್ ಆದಾಗೇ 1 ಎಕರೆ 26 ಕುಂಟೆ ಪ್ರಾಪರ್ಟಿ ಮಾರಾಟಕ್ಕಿದೆ. ಸೊ ಈ ಭಾಗ ಅಡಿಕೆ ಮತ್ತು ತೆಂಗಲ್ಲಿ ಹಾಕಿದ್ದಾರೆ. ಸೊ ಇದು ಎಂಟ್ರೆನ್ಸ್. ಇದು ಸೊ ಇದು ವಾಸಕ್ಕೆ ಮನೆ ಮಾಡ್ಕೊಂಡಿದ್ದಾರೆ. ಸೊ ಇದು ಸೋಲಾರ್ ಇದೆ, 2 BHK ಹೌಸ್ ಇದು, ಸ್ವಿಮ್ಮಿಂಗ್ ಪೂಲು ಕೂಡ ಇದೆ. ಈ 1 ಎಕರೆ 26 ಕುಂಟೆ ಫಾರ್ಮ್ ಇದೆಯಲ್ಲ, ಇದರಲ್ಲಿ ಒಂದು 65-70 ತೆಂಗಿನ ಸಸಿ ಇದೆ. ಟೋಟಲ್ 65-70 ತೆಂಗಿನ ಸಸಿ ಈ ಸ್ಟೇಜಲ್ಲಿದೆ. ಮತ್ತು ಮಾವಿನ ಗಿಡನೂ ಕೂಡ ಹಾಕಿದ್ದಾರೆ. 2 ಬೋರ್ವೆಲ್ ಇದೆ. ಒಂದು ಸುಮಾರು ಅಡಿಕೆ ಬಂದು ಒಂದು 650 ಇದೆ. ಅದಲ್ಲ, ಸ್ಮಾಲ್ ಸೈಜು ಇದೆ, ದೊಡ್ಡ ಸೈಜ್ದು ಇದೆ, ಈ ರೀತಿ ಇದೆ. ಸೊ ಇಲ್ಲೇ ವಾಸ ಮಾಡೋಕ್ಕೂ ಕೂಡ ಇದು ಎಲಿಜಿಬಿಲಿಟಿ ಇದೆ, ಏಕೆಂದರೆ ನಿಯರ್ ಬೈ ವಿಲೇಜ್ಗಳಿದೆ ಇಲ್ಲಿ. ಇದು ಕಸಬಾ ಲಿಮಿಟ್ಸ್ ಎಲ್ಲ ಬರುವಂಥದ್ದು. ಇದು ವೆಸ್ಟ್ ಫೇಸ್ ಇದು ನೋಡಿ. ಇದು ಕೂಡ ರಸ್ತೆ, ಸರ್ಕಾರಿ ರಸ್ತೆ ಇದು, 40 ರೋಡ್ ಇದು. ಒಂದು 650 ಅಡಿಕೆ ಇದೆ. ಇಲ್ಲೇನು ನಾನು ಉತ್ತರ ದಿಕ್ಕಿಗೆ ಲ್ಯಾಂಡ್ ಇದೆ ಅಂತ ಹೇಳಿದ್ನಲ್ಲ, ಅದರ ಆಪೋಸಿಟ್ ಈ ರಸ್ತೆ ಇದೆಯಲ್ಲ ನೋಡಿ. ಇದು ವಿಶಾಲವಾಗಿ ಇರುವಂತಹ ರಸ್ತೆ. ಇಲ್ಲಿ ಬೇಕಾದ್ರೆ ಒಂದು ಒಳ್ಳೆ ಗಾರ್ಡನಿಂಗ್ ಮಾಡ್ಕೊಬೋದು. ಇದು ಅಷ್ಟು ಚೆನ್ನಾಗಿದೆ ಏರಿಯಾ. ಇಷ್ಟು ವಿಶಾಲ, ಸುಮಾರು ಒಂದು 50 ಏನೋ ಬರ್ತಿದ್ದು ಫ್ರೆಂಟು. ಸೊ ಹಾಗಾಗಿ ಇದು ಬೇರೆ ಗಾರ್ಡನಿಂಗೇ ಮಾಡ್ಕೊಬೋದು, ಚೆನ್ನಾಗಿದೆ. ಇದೊಂದು ಜನರಲ್ ಪ್ರಾಪರ್ಟಿ. ಇದೊಂದು ಮೈಕ್ರೋ ಫಾರ್ಮ್ ಇದು, ಚೆನ್ನಾಗಿದೆ. ಈ ಲ್ಯಾಂಡ್ ಸರೌಂಡಿಂಗ್ಸು ಸುಮಾರು 100 ಎಕರೆ ದಾಳಿಂಬೆ ಹಾಕಿದ್ದಾರೆ. ಸೊ ದಾಳಿಂಬೆಗೆ ಈ ಭಾಗ ನೋಡಿದಂಗೆ ಇದೆ. ಜಾಗ ಸುಮಾರು 100 ಎಕರೆ ದಾಳಿಂಬೆ ಬೆಳೀತಾ ಇದ್ದಾರೆ ಈ ಭಾಗ.
ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.